ಅಫ್ಘಾನಿಸ್ತಾನವನ್ನ ತನ್ನ ಹಿಡಿತಕ್ಕೆ ಪಡೆದುಕೊಂಡಿರುವಂತಹ ತಾಲಿಬಾನಿಗಳ ಅಟ್ಟಹಾಸ ಇನ್ನೂ ಕೂಡ ಅಲ್ಲಿ ನಿಂತಿಲ್ಲ ಭಯೋತ್ಪಾದಕರ ಅಟ್ಟಹಾಸ ಮುಂದುವರಿತಾ ಇದೆ ಭಾರತದ ರಾಜತಾಂತ್ರಿಕ ಕಚೇರಿಯಲ್ಲಿ ತಾಲಿಬಾನ್ ಹುಡುಕಾಟ ಹೆರಾತ್ ಕಂದಹಾರ್ನಲ್ಲಿರುವಂತಹ ರಾಜತಾಂತ್ರಿಕ ಕಚೇರಿಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ತಾಲಿಬಾನ್ ಉಗ್ರರು ಎರಡೂ ಕಚೇರಿಗಳಲ್ಲಿ ಕೂಡ ಮಹತ್ವದ ದಾಖಲೆಗಳಿಗಾಗಿ ಈಗ ತಾಲಿಬಾನಿಗಳು ಹುಡುಕಾಡಿದ್ದಾರೆ ರಾಜತಾಂತ್ರಿಕ ಕಚೇರಿಯಲ್ಲಿದ್ದ ವಾಹನಗಳನ್ನು ಕೂಡ ಸದ್ಯ ತಾಲಿಬಾನಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಎರಡು ಕಚೇರಿಯಲ್ಲಿ ಏನೆಲ್ಲ ದಾಖಲೆಗಳು ಸಿಗುತ್ತೆ ಅನ್ನೋ ಬಹಳ ಹುಡುಕಾಟ ನಡೆಸಿದ್ದಾರೆ ತಾಲಿಬಾನಿಗಳು ಮತ್ತೆ ಆಫ್ಘಾನಿಸ್ತಾನದಲ್ಲಿರುವಂತಹ ಇನ್ನು ನಾನ್ನೂರೈವತ್ತು ಮಂದಿ ಭಾರತೀಯರ ಪರಿಸ್ಥಿತಿ ಒಂದು ರೀತಿ ಅತಂತ್ರವಾಗಿದೆ ಭಾರತೀಯರ ಸ್ಥಳಾಂತರದ ಬಗ್ಗೆ ಅಮೆರಿಕದ ಜೊತೆ ಭಾರತ ಚರ್ಚೆ ಕೂಡ ಮಾಡ್ತಾ ಇದೆ ಭಾರತದ ರಾಜತಾಂತ್ರಿಕ ಕಚೇರಿಯಲ್ಲಿ ತಾಲಿಬಾನಿಗಳು ಈ ರೀತಿ ಶೋಧ ಕಾರ್ಯಕ್ಕೆ ಮುಂದಾಗಿರೋದು ಸೊ ಅಫ್ಘಾನಿಸ್ತಾನವನ್ನು ಹಿಡಿತಕ್ಕೆ ಪಡೆದಿರುವಂತಹ ತಾಲಿಬಾನ್ ಭಯೋತ್ಪಾದಕರ ಅಟ್ಟಹಾಸವನ್ನ ಇನ್ನೂ ನಿಲ್ಲಿಸೋದಕ್ಕಾಗ್ತಾ ಇಲ್ಲ ಹೆರಾತ್ ಮತ್ತು ಕಂದಹಾರ್ನಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಗೆ ದಾಳಿ ಮಾಡಿರುವಂತಹ ತಾಲಿಬಾನ್ ಉಗ್ರರು ದಾಖಲೆಗಳಿಗಾಗಿ ಹುಡುಕಾಡಿದ್ದಾರೆ ಮತ್ತೆ ರಾಜತಾಂತ್ರಿಕ ಕಚೇರಿಯಲ್ಲಿದ್ದ ವಾಹನಗಳನ್ನ ಕೂಡ ಕೊಂಡೊಯ್ದಿದ್ದಾರೆ ಅಂತ ವರದಿಯಾಗಿದೆ ಅಫ್ಘಾನಿಸ್ತಾನದಲ್ಲಿ ಇನ್ನೂ ನಾನೂರೈವತ್ತು ಭಾರತೀಯರು ಸಿಲುಕಿಕೊಂಡಿದ್ದು ಅವರನ್ನ ಭಾರತಕ್ಕೆ ವಾಪಸ್ ಕರೆತರುವುದೇ ಈಗ ಸರ್ಕಾರಕ್ಕೆ ಸವಾಲಾಗಿದೆ ಅಮೆರಿಕ ಮತ್ತೆ ಇತರೆ ರಾಯಭಾರ ಕಚೇರಿಗಳ ಮೂಲಕ ಭಾರತೀಯರನ್ನ ಕರೆತರುವ ಪ್ರಯತ್ನವನ್ನು ವಿದೇಶಾಂಗ ಸಚಿವಾಲಯ ಮಾಡ್ತಾ ಇದೆ ಅಫ್ಘಾನಿಸ್ತಾನವನ್ನು ತಾಲಿಬಾನಿಗಳು ವಶಪಡಿಸಿಕೊಂಡು ನಾಲ್ಕು ದಿನ ಆದರೂ ಇನ್ನೂ ಅಲ್ಲಿ ಸರ್ಕಾರ ರಚನೆ ಆಗಿಲ್ಲ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಭಾರತೀಯರನ್ನ ಏರ್ಪೋರ್ಟ್ಗೆ ಕರೆತರೋದೆ ಹರಸಾಹಸ ಆಗಿದೆ ಪ್ರತಿ ಚೆಕ್ ಪೋಸ್ಟ್ಗಳಲ್ಲೂ ಬಂದೂಕುಧಾರಿ ತಾಲಿಬಾನಿಗಳು ತಪಾಸಣೆ ಮಾಡ್ತಿರೋ ಕಾರಣ ತಾಲಿಬಾನಿಗಳ ಅಧಿಕೃತ ಒಪ್ಪಿಗೆ ಸಿಗದ ಹೊರತು ಜೀವಭಯದಿಂದಾಗಿ ಕಾಬೂಲ್ನಲ್ಲಿ ಸಿಲುಕಿಕೊಂಡಿರುವ ಕೆಲವು ಭಾರತೀಯರು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಸಿದ್ಧ ಇಲ್ಲ ಕಾಬುಲ್ ಏರ್ಪೋರ್ಟ್ ನಿಂದ ಭಾರತದ ರಾಯಭಾರ ಕಚೇರಿಗೆ ಹತ್ತು ಕಿಲೋಮೀಟರ್ ದೂರ ಇದೆ ಸದ್ಯಕ್ಕೆ ಏರ್ಪೋರ್ಟ್ಗೆ ಅಮೆರಿಕ ಸೈನಿಕರ ಪಹರೆ ಇದೆ ಆದರೆ ಏರ್ಪೋರ್ಟ್ ಹೊರಗಿನ ಭದ್ರತೆ ಅಮೆರಿಕ ಸೈನಿಕರ ಕೈಯಲ್ಲಿ ಇಲ್ಲ ಹೀಗಾಗಿ ತಾಲಿಬಾನಿಗಳ ಸ್ಥಳೀಯ ನಾಯಕರೊಂದಿಗೆ ಸಂಪರ್ಕ ಸಾಧಿಸೋದು ಕೂಡ ಸವಾಲಾಗಿದೆ ಅಂತ ಹೇಳಿ ವರದಿಯಾಗಿದೆ ನಾಲ್ಕು ದಿನಗಳ ಹಿಂದೆ ಭಾರತದ ರಾಜತಾಂತ್ರಿಕ ಸಿಬ್ಬಂದಿ ಸೈನಿಕರನ್ನ ಕರೆತರುವ ವೇಳೆ ಚೆಕ್ಪೋಸ್ಟ್ನಲ್ಲಿ ತಾಲಿಬಾನಿಗಳು ತಡೆ ಹಾಕಿದ್ರು ಆ ಬಳಿಕ ಅಲ್ಲಿಂದ ಏರ್ಪೋರ್ಟ್ಗೆ ಕರೆತರೋದಕ್ಕೆ ಭಾರತಕ್ಕೆ ಒಂದು ದಿನ ಹಿಡಿದಿತ್ತು ಇನ್ನು ಅಫ್ಘಾನಿಸ್ತಾನದ ಗುಪ್ತಚರ ಸಂಸ್ಥೆ ಎನ್ ಡಿ ನಲ್ಲಿ ಸೇವೆ ಸಲ್ಲಿಸುತ್ತಿದ್ದವರಿಗೆ ಮನೆ ಮನೆಯಲ್ಲೂ ತಾಲಿಬಾನ್ ಬಂದೂಕುದಾರಿಗಳು ಹುಡ್ಕಾಡ್ತಿದ್ದಾರೆ ಇತ್ತ ತಾಲಿಬಾನ್ಗಳ ವಿರುದ್ಧ ಕಾದಾಡಿದ್ದ ಅಫ್ಘಾನಿಸ್ತಾನದ ವಿಶೇಷ ಕಮಾಂಡೋಗಳಿಗೆ ಈಗ ಜೀವ ಭಯ ಕಾಡ್ತಾ ಇದೆ ಸೊ ವಿಶೇಷ ಕಮಾಂಡೋ ಪಡೆಯ ಸೈನಿಕರಿಗೆ ತಾಲಿಬಾನಿಗಳು ಮೂಲೆ ಮೂಲೆಯಲ್ಲೂ ಕೂಡ ಹುಡ್ಕಾಡ್ತಿದ್ದಾರೆ ತಾಲಿಬಾನಿಗಳ ಕೈ ಸಿಕ್ಕರೆ ಕೊಂದೇ ಬಿಡ್ತಾರೆ ಅನ್ನೋ ಭಯದಲ್ಲಿ ಸದ್ಯ ಸೈನಿಕರು ಈಗ ಅವಿತ್ಕೊಂಡಿದ್ದಾರೆ ಸಾವಿರಾರು ಸೈನಿಕರು ಈಗಾಗಲೇ ಹೊರ ದೇಶಗಳಿಗೂ ಕೂಡ ಓಡ್ ಹೋಗಿದ್ದಾರೆ ತಾಲಿಬಾನಿಗಳ ವಶಕ್ಕೂ ಮೊದಲು ಅಫ್ಘಾನ್ ಸೇನೆಯಲ್ಲಿ ಮೂರು ಲಕ್ಷ ಸೈನಿಕರಿದ್ರು ಬಟ್ ಈಗ ಸಾವಿರಾರು ಮಂದಿ ಅವತ್ಕೊಂಡಿದ್ದಾರೆ ಮತ್ತೆ ಕೆಲವು ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ ಸೊ ಭಾರತಕ್ಕೆ ಈಗ ಅಲ್ಲಿ ಸಿಲುಕಿಕೊಂಡಿರುವಂತಹ ಇನ್ನು ನಾನೂರೈವತ್ತು ಮಂದಿ ಏನಿದ್ದಾರೆ ಅವರನ್ನ ಕರೆತರೋದು ಸವಾಲಾಗಿದೆ